ಶಿರಡಿ ಶ್ರೀ ಸಾಯಿ ಬಾಬಾ ಜ್ಯೋತಿ ಶಾಲೆಯ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಒಮ್ಮೆ ಈ ಗುರುಜಿಯವರನ್ನು ಸಂಪರ್ಕಿಸಿ ಶಾಶ್ವತ ಪರಿಹಾರವನ್ನು ಶೀಘ್ರವಾಗಿ ಕಂಡುಕೊಳ್ಳಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಕ್ಸ್ನಾನ್ ಪೂರ್ಣಿಮಾ ಇವತ್ತು ಆಗಸ್ಟ್ ತಿಂಗಳಲ್ಲಿ ಪುಷ್ಯ ನಕ್ಷತ್ರ ಯಾವತ್ತು ಬಂದಿದೆ ಯಾವ ವಾರ ಬಂದಿದೆ ಅದು ಗುರು ಪುಷ್ಯಾಮೃತ ಯೋಗನ ಇಲ್ವಾ ಅನ್ನೋದನ್ನು ಕೂಡ ನಾನು ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಇಷ್ಟಾದಲ್ಲಿ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ನಿಮಗೆಲ್ಲ ಗೊತ್ತು ಆಗಸ್ಟ್ ತಿಂಗಳಲ್ಲಿ ರಾಯರ ಆರಾಧನಾ ಮಹೋತ್ಸವ ಬರುತ್ತೆ ಅಂತ ತುಂಬ ವಿಶೇಷವಾದ ಒಂದು ತಿಂಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅದರಲ್ಲೂ ರಾಯರ ಭಕ್ತರುಗಳಿಗಂತೂ ಈ ತಿಂಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಈ ತಿಂಗಳಲ್ಲಿ ಇನ್ನೂ ಒಂದು ವಿಶೇಷ ಅಂದರೆ ಪುಷ್ಯ ನಕ್ಷತ್ರ ಬಂದಿದೆ ಅದು ಕೂಡ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಗುರು ಪುಷ್ಯಾಮೃತ ಯೋಗ ಕೂಡ ಬಂದಿದೆ ನಿಮಗೆಲ್ಲ ಗೊತ್ತು ಕಳೆದ ತಿಂಗಳು ಕೂಡ ಪುಷ್ಯಾಮೃತ ಯೋಗ ಬಂದಿತ್ತು ಅಂತ ಈ ತಿಂಗಳು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಗುರು ಪುಷ್ಯಾಮೃತ ಯೋಗ ಇದೆ ನೀವು ಕೂಡ ಗುರು ಪುಷ್ಯಾಮೃತ ಯೋಗದ ದಿನ ರಾಯರಿಗೆ ವಿಶೇಷವಾದಂತಹ ಪೂಜೆನ ಸಲ್ಲಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಯಾವಾಗಲೂ ಕಮೆಂಟ್ ಸೆಕ್ಷನಲ್ಲಿ ಪುಷ್ಯ ನಕ್ಷತ್ರ ಯಾವಾಗ ಅಂತ ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಈ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಗುರುಪುಷ್ಯಾಮೃತ ಯೋಗ ಬಂದಿದೆ ಗುರು ಪುಷ್ಯಾಮೃತ ಯೋಗಕ್ಕಾಗಿ ಬಹಳಷ್ಟು ಜನ ಕಾಯ್ತಾಯಿರ್ತಾರೆ ಯಾವತ್ತೂ ಪುಷ್ಯ ನಕ್ಷತ್ರ ಬರುತ್ತೆ ಅದು ಗುರು ಪುಷ್ಯಾಮೃತ ಯೋಗ ಬರುತ್ತೆ ಅಂತ ಕಾಯ್ತಾಯಿರ್ತಾರೆ ಯಾಕೆಂದರೆ ತುಂಬಾ ವಿಶೇಷವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು ಪುಷ್ಯ ನಕ್ಷತ್ರಕ್ಕೆ ಅಷ್ಟು ಒಂದು ಮಹತ್ವವಿದೆ ಅಂತಲೇ ಹೇಳ್ಬೋದು ಗುರುವಾರ ಬಂದರೆ ಅದನ್ನು ಪುಷ್ಯಾಮೃತ ಯೋಗ ಅಂತ ಕರೀತಾರೆ ಭಾನುವಾರ ಬಂದರೆ ಅದು ರವಿ ಪುಷ್ಯಾಮೃತ ಯೋಗ ಆಗುತ್ತೆ ಆದರೆ ಈ ಒಂದು ಗುರು ಪುಷ್ಯಾಮೃತ ಯೋಗ ಏನಿದೆ ಅದು ತುಂಬಾ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು ಗುರುಗಳನ್ನು ನೀವು ಅಂದು ಆರಾಧಿಸಿದ್ರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಹಾಗೆಯೇ ನೀವು ಹೊಸ ಕೆಲಸಗಳನ್ನು ಆರಂಭ ಮಾಡ್ಬೋದು ವ್ರತಗಳನ್ನು ಆರಂಭ ಮಾಡ್ಬೋದು ಹಾಗೆಯೇ ಅಂದು ಯಾರು ಶ್ರದ್ಧೆ ಭಕ್ತಿಯಿಂದ ರಾಯರನ್ನು ಪೂಜೆ ಮಾಡ್ತಾರೆ ಅವರ ಮಂತ್ರಗಳನ್ನು ಪಠನೆ ಮಾಡ್ತಾರೆ ಆದಷ್ಟು ರಾಯರಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನು ತಪ್ಪದೆ ಹೇಳ್ಕೊಳ್ಳಿ ನಿಮಗೆ ಮಂತ್ರ ಹೇಳಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಅಷ್ಟಾಕ್ಷರಿ ಮಂತ್ರ ಇದೆಯಲ್ಲ ಅದನ್ನು ಅವರು ಹೇಳ್ಕೊಳ್ಳಿ ಶ್ರೀರಾಘವೇಂದ್ರಾಯ ನಮಃ ಅದನ್ನು ನೂರ ಎಂಟು ಸಲ ಪುಷ್ಯ ನಕ್ಷತ್ರದ ದಿನ ಹೇಳಲೇಬೇಕು ಹೇಳಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಹಾಗೆ ಗಾಯತ್ರಿ ಮಂತ್ರ ಆಗಿರ್ಬೋದು ಪೂರ್ಣಬೋಧ ಮಂತ್ರ ಆಗಿರ್ಬೋದು ರಾಯರಿಗೆ ಸಂಬಂಧಪಟ್ಟಂತಹ ಒಂದು ಸ್ತೋತ್ರಗಳನ್ನು ನೀವು ಪಾರಾಯಣ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಪುಷ್ಯ ನಕ್ಷತ್ರದ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನು ನಾನು ಮಾಡಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ ದಯವಿಟ್ಟು ಚೆಕ್ ಮಾಡಿ ಪುಷ್ಯ ನಕ್ಷತ್ರದ ಬಗ್ಗೆ ನಾನು ಡೀಟೇಲ್ ಆಗಿ ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಪುಷ್ಯ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳಿ ಇವತ್ತು ನಾನು ಪುಷ್ಯ ನಕ್ಷತ್ರ ಯಾವತ್ತು ಬಂದಿದೆ ಅಂತ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್